ಹೆಚ್ಚು ಕೋವಿಡ್ ಕೇಸ್ ಇದ್ದಂತ ತುಮಕೂರು ಜಿಲ್ಲೆಗೆ ಬಂದು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉಳಿದೆಲ್ಲರ ಜೊತೆ ಸಂಸತ್ ಸದಸ್ಯರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದೇನೆ ಇಲ್ಲಿರುವಂತ ಡೆಪ್ಟಿ ಕಮಿಷನರ್ ಸಿಇಒ ಎಸ್ಪಿ ಈ ಕೋವಿಡ್ ತಡೆಯೋದರಲ್ಲಿ ವಿಶೇಷ ಪ್ರಯತ್ನ ಮಾಡಿ ಹಗಲು ರಾತ್ರಿ ಕೆಲಸ ಮಾಡುತ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೋವಿಡ್ 19 ಎರಡನೇ ಅಲೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 67392 ಪ್ರಕರಣಗಳು ಕಂಡುಬಂದಿದ್ದು 445 ಕೋವಿಡ್ ನಿಂದಾಗಿ ಮರಣಗಳು ಸಂಭವಿಸಿದೆ ಮರಣ ಪ್ರಕರಣ ಶೇಕಡಾ 0.66 ಇದ್ದು ಪಾಸಿಟಿವ್ ರೇಟ್ ಶೇಕಡಾ 25.27 ರಷ್ಟು ಆಗಿದೆ ಈ ಪಾಸಿಟಿವ್ ರೇಟ್ ಅನ್ನು ಏನಾದರೂ ಮಾಡಿ 10% ಒಳಗಡೆ ಇಳಿಸಬೇಕಾಗಿದೆ ಎರಡನೇ ಅಲೆಯಲ್ಲಿ ಜಿಲ್ಲೆಯಲ್ಲಿರುವ ಎರಡು ಸರ್ಕಾರಿ ಆರ್ಟಿಪಿಸಿಆರ್ ಲ್ಯಾಬ್ಗಳನ್ನು ಬಳಸಿಕೊಂಡು 266,645 ಪರೀಕ್ಷೆ ಮಾಡಲಾಗಿದೆ 67392 ಪ್ರಕರಣಗಳಲ್ಲಿ 7,000ಕ್ಕಿಂತ ಅಧಿಕ ರೋಗಿಗಳನ್ನು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಜಿಲ್ಲೆಗೆ 23 ಕೆಎಲ್ ಆಕ್ಸಿಜನ್ ಪೂರೈಕೆಯನ್ನು ಮಾಡಿ ಯಾವುದೇ ರೋಗಿಗೆ ಚಿಕಿತ್ಸೆಗೆ ಆಕ್ಸಿಜನ್ ಕೊರತೆಯಾಗದ ರೀತಿ ನೋಡಿಕೊಳ್ಳಲಾಗಿದೆ ಬೆಡ್ ಮ್ಯಾನೇಜ್ಮೆಂಟ್ಗೆ ವಾರ್ ರೂಮ್ ಹಾಗೂ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಬೆಡ್ ಅಲಾಟ್ಮೆಂಟ್ಗಳನ್ನು ಪಾರದರ್ಶಕವಾಗಿ ನಿರ್ವಹಿಸಲಾಗಿದೆ ಆಕ್ಸಿಜನ್ ಉತ್ಪಾದನೆಗಾಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಆಕ್ಸಿಜನ್ ಜನರೇಟ್ ಪ್ಲಾಂಟ್ಗಳನ್ನು ಸ್ಥಾಪಿಸಲು ಸರ್ಕಾರದಿಂದ ಹಾಗೂ ದಾನಿಗಳ ನೆರವಿನಿಂದ ಕ್ರಮ ವಹಿಸಲಾಗ್ತಾ ಇದೆ ಈಗಾಗಲೇ ಪಾವಗಡ ತಾಲೂಕಿನಲ್ಲಿ 100 LPM ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಕಾರ್ಯನಿರ್ವಹಿಸ್ತಾ ಇದೆ ಸರ್ಕಾರ ಹಾಗೂ ದಾನಿಗಳ ನೆರವಿನಿಂದ ಜಿಲ್ಲೆಗೆ 566 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಪಡೆದು ಸೋಂಕಿತರ ಚಿಕಿತ್ಸೆಗೆ ಬಳಸಲಾಗ್ತಾ ಇದೆ ಜಿಲ್ಲೆಯ ಪ್ರತಿಯೊಬ್ಬ ಸೋಂಕಿತರಿಗೂ ಅಗತ್ಯ ಔಷಧೋಪಚಾರಗಳನ್ನು ಸಕಾಲಕ್ಕೆ ಒದಗಿಸಲಾಗ್ತಾ ಇದೆ ಹೋಮ್ ಐಸೋಲೇಷನ್ನಲ್ಲಿರುವಂಥ ಸೋಂಕಿತರಿಗೆ ಆರೋಗ್ಯ ಕಾರ್ಯಕರ್ತರು ಅಧಿಕಾರಿ ಸಿಬ್ಬಂದಿಗಳು ಮನೆ ಮನೆ ಭೇಟಿ ಮಾಡಿ ಮೆಡಿಸಿನ್ ಕಿಟ್ ಸಹ ನೀಡಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಪಾಸಿಟಿವ್ ನಿರಂತರವಾಗಿ ಕಡಿಮೆ ಆಗ್ತಾ ಇದ್ದು ಈಗ ದಿನಾಂಕ 27/5/2021ಕ್ಕೆ ಶೇಕಡಾ 23ಕ್ಕೆ ಪಾಸಿಟಿವ್ ದರ ಇಳಿದಿದ್ದು ಸೋಂಕು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಾನ ವಿಷಯವಾಗಿದೆ ಅದನ್ನು ಏನಾದರೂ ಮಾಡಿ ಪಾಸಿಟಿವ್ ದರವನ್ನು ಶೇಕಡಾ 10ಕ್ಕೆ ಇಳಿಸಲು ಎಲ್ಲ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕಾಗಿದೆ ಸೋಂಕು ನಿಯಂತ್ರಣ ಸರ್ಕಾರದ ವತಿಯಿಂದ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗ್ತಾ ಇದೆ ಈಗ ಇದುವರೆಗೂ ಅನೇಕ ಪ್ರಸ್ತಾಪಗಳನ್ನು ಮಾಧುಸ್ವಾಮಿ ಅವರು ಎಲ್ಲರೂ ಮಾಡಿದ್ದಾರೆ ನಾನು ಸರ್ಕಾರದಿಂದ ಏನೇನು ಸಾಧ್ಯವೋ ತಕ್ಷಣ ಅದನ್ನು ಮಾಡಿಕೊಡ್ತೇನೆ ಎಂದು ಒಪ್ಕೊಂಡಿದ್ದೇನೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಸರ್ ಈಗ ವಿಶೇಷವಾಗಿ ತಾವು ವಿಶೇಷ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿ ಒಂದು ವಾರ ಕಳೀತಾ ಇದೆ ಈಗ ಅಧಿಕಾರಿಗಳು ಅರ್ಜಿಗಳು ತಗೊಳ್ತಾ ಇದ್ದಾರೆ ಒಂದು ವಾರ ಕಳೆದ ಲಾಕ್ಡೌನ್ ಕಡಿಮೆ ಲಾಕ್ಡೌನ್ ಕ್ಲೋಸ್ ಆಗುತ್ತೆ ಅವಾಗ ಪ್ರಯೋಜನ ಏನಾಗುತ್ತೆ ಸರ್ ವಿಶೇಷ ಪ್ಯಾಕೇಜ್ ನೋಡೋಣ ಇಷ್ಟು ಹೇಳ್ತೀನಿ ಕೇಳು ಯಾರ್ಯಾರಿಗೆ ನಾವು ಲಾಕ್ಡೌನ್ ಕೆಲವು ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ ಅವರೆಲ್ಲರಿಗೂ ಅದನ್ನು ತಲುಪಿಸುವಂಥ ಕೆಲಸ ಪ್ರಾರಂಭ ಆಗಿದೆ ಹಣವನ್ನು ಬಿಡುಗಡೆ ಮಾಡ್ತೇವೆ ಅವಾಗ ಯಾವುದೇ ಅನುಮಾನ ಬೇಡ ಯಾವುದೇ ಕಾರಣಕ್ಕೂ ಈಗೇನು ಅನೌನ್ಸ್ ಮಾಡಿದರೆ ಅದು ಕಡಿಮೆ ಆಗದಂತೆ ಎಚ್ಚರಿಕೆಯಿಂದ ಎಲ್ಲರಿಗೂ ಹಣಕಾಸಿನ ನೆರವು ಕೊಡ್ತೇವೆ ಅದಕ್ಕೋಸ್ಕರ ಇಷ್ಟೊಂದು ಚರ್ಚೆ ಮಾಡಿದ್ರು ಅದಕ್ಕೋಸ್ಕರ ಏನೇನು ಪ್ರಿಕಾಷನ್ ತಗೋಬೇಕು ಎಲ್ಲವನ್ನ ತಗೊಂಡ್ರೆ ಅದಕ್ಕಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನು ಬಂದಿದ್ದೇವೆ ನಮ್ಮ ಶಕ್ತಿ ಮೇಲೆ ಎಲ್ಲ ಪ್ರಾಮಾಣಿಕ ವ್ಯಾಕ್ಸಿನೇಷನ್ ಬಂದಂತ ಲಭ್ಯತೆಯನ್ನು ಆಧಾರದ ಮೇಲೆ ಕೊಡ್ತೀವಪ್ಪ ತುಮಕೂರಿಗೆ ಹೆಚ್ಚಿನ ಆದ್ಯತೆ